ಕರ್ನಾಟಕದ ಇತಿಹಾಸದಲ್ಲಿ ರಾಜ್ಯಪಾಲರ ಭಾಷಣ ಮತ್ತು ಆಯವ್ಯಯ ಇದರ ಇವು ಎರಡೂ ಬಹಳ ಪ್ರಮುಖವಾದವು. ಈ ಎರಡೂ ವಿಷಯಗಳ ಮೇಲೆ ಲೀಡರ್ ಆಫ್ ದಿ ಅಪೋಸಿಷನ್ ಇಲ್ಲದೇನೆ ಬಹುಶಃ ಚರ್ಚೆ ಮಾಡಿರ್ತಕ್ಕಂಥ ಸದನ ನಡೆದಿರ್ತಕ್ಕಂಥದ್ದು ಇದೇ ಮೊದಲು ನನ್ನ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ನೋಡಿರಲಿಲ್ಲ. ನಾನು 83ರಿಂದ ನಾನು ಸದನದಲ್ಲಿದ್ದೀನಿ. ಬಹುಶಃ ಅದಕ್ಕಿಂತ ಹಿಂದೆನೂ ಕೂಡ ಯಾರೂ ಈ ಥರ ಆಗಿರಲಿಲ್ಲ. ಇಟ್ ದ ಫಸ್ಟ್ ಟೈಮ್ ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ ಇಲ್ಲಿ ಅಧಿಕಾರ ಎರಡು ಬಾರಿ ನಡೆಸಿರ್ತಕ್ಕಂಥ ಪಕ್ಷ ಕರ್ನಾಟಕದಲ್ಲಿ. ಆ ಪಕ್ಷ ರಾಜಕೀಯವಾಗಿ ದಿವಾಳಿಯಾಗಿದೆ. ಒಬ್ಬ ಲೀಡರ್ ಆಫ್ ದಿ ಅಪೋಸಿಷನನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥ ವಿಚಾರ. ನಾವು ಹೇಳ್ತಾ ಇರ್ತಿದ್ದೆ ಯಾವಾಗಲೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಜಾಪ್ರಭುತ್ವದ ನಂಬಿಕೆ ಇಲ್ಲ. ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ. ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಇದನ್ನು ಪದೇ ಪದೇ ನಾನು ಹೇಳ್ತಾ ಇರ್ತಿದ್ದೆ. ಇವಾಗ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ಸ್ ಇಟ್ ಈಸ್ ಪ್ರೂವ್ಡ್ ದಟ್ BJP ಇಸ್ ನಾಟ್ ಬಿಲೀವಿಂಗ್ ಇನ್ ಡೆಮಾಕ್ರಸಿ, ನಾಟ್ ಬಿಲೀವಿಂಗ್ ಇನ್ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಡೆಮಾಕ್ರಸಿ, ನಾಟ್ ಬಿಲೀವಿಂಗ್ ಇನ್ ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಟನ್ ಬೈ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್. ಯಾವುದೇ ಸರ್ಕಾರ ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಎಲ್ಲ ಪಕ್ಷಗಳು ಕೂಡ ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಈಡೇರಿಸ್ತಕ್ಕಂಥದ್ದು ಎಲ್ಲ ರಾಜಕೀಯ ಪಕ್ಷಗಳ ಜವಾಬ್ದಾರಿ ಕರ್ತವ್ಯ. ಇವರು ಎಲ್ಲಕ್ಕೂ ತಿಲಾಂಜಲಿ ಇಟ್ಟುಬಿಟ್ಟಿದ್ದಾರೆ. ಇಲ್ಲಿ ರಾಜ್ಯಪಾಲರ ಮೇಲೆ ಭಾಷಣದ ಮೇಲೆ ವಂದನಾ ನಿರ್ಣಯದ ಮೇಲೆ ಮಾತನಾಡಿ ಬೆಳಕು ಚೆಲ್ಲಬೇಕಾಗಿತ್ತು. ಬಜೆಟ್ ಮೇಲೆ ವಿರೋಧ ಪಕ್ಷದವರು ಹೆಚ್ಚು ಚರ್ಚೆ ಮಾಡಿ ಬಜೆಟ್ನಲ್ಲಿರ್ತಕ್ಕಂಥ ತಪ್ಪುಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಬಜೆಟ್ ಜನಪರವಾಗಿದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ಹೇಳಬೇಕಾಗಿತ್ತು. ನಾನು ಹೇಳ್ತಕ್ಕಂಥ ಉತ್ತರ ಜನಪರವಾಗಿದೆಯಿಲ್ಲವೋ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಬೇಕಾಗಿತ್ತು, ಅದನ್ನು ಹೇಳಬೇಕಾಗಿತ್ತು. ಯಾವುದನ್ನು ಮಾಡದೇನೆ ಬರೀ ಗಲಾಟೆಯಲ್ಲಿ ಗೊಂದಲದಲ್ಲಿ ಪ್ರತಿಭಟನೆಯಲ್ಲಿ ಅವ್ರು ಏನು ತಿಳ್ಕೊಬಿಟ್ಟಿದ್ದಾರೆ ಅಂತಂದರೆ, ನಾವು ಹೆಚ್ಚು ಪ್ರತಿಭಟನೆ ಮಾಡಿದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ವಿರೋಧ ಮಾಡ್ತಕ್ಕಂಥದ್ದು ಅವರ ಹಕ್ಕು, ಎಲ್ಲರ ಹಕ್ಕು ಅದು. ಆದರೆ ವಿರೋಧಕ್ಕೋಸ್ಕರ ವಿರೋಧ ಮಾಡೋದಲ್ಲ. ದಟ್ ಈಸ್ ನಾಟ್ ದಿ ಪ್ರೈಮರಿ ಡ್ಯೂಟಿ ಆಫ್ ದಿ ಆಪೋಸಿಷನ್ ಪಾರ್ಟೀಸ್ ಆರ್ ಎನಿ ಪೊಲಿಟಿಕಲ್ ಪಾರ್ಟಿ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್. ಇವರು ನೋಡಿ, ನಿಮಗೆ ಸುಮ್ಮನೆ ಒಂದು ಅಂಕಿಅಂಶಗಳು ಕೊಡ್ತೇನೆ. ಕಾಂಗ್ರೆಸ್ ಪಕ್ಷ 32 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ
32 ಜನ ಮಾನ್ಯ ಸದಸ್ಯರುಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅಧಿಕೃತ ವಿರೋಧ ಪಕ್ಷ 66 ಜನರನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಅವರಿಗೆ. 66 ಜನರಲ್ಲಿ 20 ಜನ ಮಾತ್ರ ಮಾತಾಡಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕಿಂತ ಕಡಿಮೆ. ಜನತಾದಳ ಜಾತ್ಯತೀತ 7 ಜನ ಮಾತ್ರ ಮಾತಾಡಿದ್ದಾರೆ. ಪಕ್ಷೇತರರು 3 ಜನ ಮಾತಾಡಿದ್ದಾರೆ. ಅಲ್ಲಿ ಪಕ್ಷೇತರರಲ್ಲಿ ಇಬ್ಬರು ಎರಡು ಪಕ್ಷದವರು ಇದ್ದಾರೆ, ಇಬ್ಬರು ಮಾತ್ರ ಪಕ್ಷೇತರಿದ್ದಾರೆ. ಒಬ್ಬರು ಲತಾ ಅವರು ನಮ್ಮ ಪಕ್ಷದ ಸಹ ಸದಸ್ಯ ಆಗಿದ್ದಾರೆ, ಅವರು ಪಕ್ಷೇತರರು ಅಂತ ಆದರೂ ಕೂಡ ನಮ್ಮ ಪಕ್ಷದ ಸಹ ಸದಸ್ಯೆ ಲತಾ ಅವರು. ದಿಸ್ ಶೋಸ್ ಈ ರಾಜ್ಯದ ಆಗು ಹೋಗುಗಳ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಬಜೆಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಮುಂಗಡ ಪತ್ರ ಈ ರಾಜ್ಯದಲ್ಲಿ ಎಷ್ಟು ಹಣ ಬರ್ತದೆ, ಎಲ್ಲೆಲ್ಲಿ ಖರ್ಚು ಮಾಡ್ತೀವಿ, ನಮ್ಮ ಖರ್ಚು ಆದ್ಯತೆ ಮೇಲಿದೆಯಾ, ಟಾರ್ಗೆಟೆಡ್ ಪೀಪಲ್ ಯಾರಿದ್ದಾರೆ ಸಮಾಜದಲ್ಲಿ ಅವ್ರಿಗೂ ಹೋಗ್ತಾ ಇದೆಯಾ, ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀಬೇಕಲ್ಲ ಮಾನ್ಯ ಅಧ್ಯಕ್ಷರೇ. ಇವ್ರು ನೋಡಿದ್ರೆ ಅವರಿಗೆ ಕರ್ತವ್ಯಕ್ಕಿಂತ ರಾಜಕೀಯನೇ ಜಾಸ್ತಿ ಮಾಡ್ಕೊಬಿಟ್ಟಿದ್ದಾರೆ. ರಾಜಕೀಯ ಮಾಡಲಿ, ನಾವು ರಾಜಕೀಯ ಮಾಡೋದಕ್ಕೆ ಇದರಲ್ಲ. ಅವ್ರು ಎಷ್ಟೇ ರಾಜಕೀಯ ಮಾಡಿದ್ರು ಕೂಡ ನಾವು ಇದರಲ್ಲ. ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂತಂದರೆ, ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ, ಈಗ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ರಪ್ಪ ಅಂತ ಹೇಳಿದ್ದಾರೆ ಅವರಿಗೆ. ಜನರು ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟ್ ಇದೆಯಲ್ಲ, ಅದಕ್ಕೂ ಗೌರವ ಇಲ್ಲ ಅವರಿಗೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.